ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಒಂದು ವಾಸ್ತು ಟಿಪ್ಸ್ನ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದೇನಪ್ಪ ಅಂತಂದರೆ ಆನೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಆನೆಯ ಬಗ್ಗೆ ಏನಕ್ಕೆ ಅಂತಂದರೆ, ಸಾಮಾನ್ಯವಾಗಿ ಮನೆಯಲ್ಲಿ ನಾವು ಅಲಂಕಾರಿಕವಾಗಿ ಉಪಯೋಗಿಸ್ತಾ ಇರ್ತವೆ. ಬಟ್ ಅದನ್ನು ಯಾವ ರೀತಿ ಸರಿಯಾದ ಕ್ರಮದಲ್ಲಿ ಎಲ್ಲಿ ಇಡಬೇಕು, ಯಾವ ರೀತಿ ಇಟ್ಕೋಬೇಕು ಅಂತೇಳಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಆನೆಯನ್ನು ಸಾಮಾನ್ಯವಾಗಿ ನಾವು ಗಣೇಶನ ಸಂಕೇತವೆಂದು ಪರಿಗಣಿಸಲಾಗಿದೆ. ಹಾಗೆಯೇ ಮನೆಯಲ್ಲಿ ನಾವು ಇದನ್ನು ಬೆಳ್ಳಿಯ ರೂಪದಲ್ಲಿ ಸಹ ಇಟ್ಟರೆ ತುಂಬಾ ಒಳ್ಳೆಯದು. ಅದ್ರ ಜೊತೆಲಿ ನೀವು ಪಂಚಲೋಹದಿಡ್ಬೋದು, ಮಣ್ಣಿಂದ ಇಡ್ಬೋದು. ಅದನ್ನು ಯಾವ ರೀತಿ ಇಡಬೇಕು, ಎಲ್ಲೆಲ್ಲಿ ಇಡಬೇಕು ಅಂತೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರ್ತೀರೋ, ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನೀವು ತುಂಬ ಸರಿ ನೀವು ನೋಡಿರ್ಬೋದು, ನಾನು ದೇವರ ಪೂಜೆ ಮಾಡಬೇಕಾದ್ರೆ, ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ, ಹಾಗೆ ದೀಪ ಹಚ್ಚಬೇಕಾದ್ರೆ ಅದ್ರ ನಾನು ಎರಡೂ ಸೈಡಲ್ಲಿ ಇಟ್ಟಿರ್ತೀನಿ ಆನೆಗಳನ್ನ. ಪುಟ್ಟ ಪುಟ್ಟ ಆನೆಗಳದು, ನೀವು ಎಷ್ಟು ದೊಡ್ಡದು ಬೇಕಾರೋ ತೆಗೆದುಕೊಂಡು ಇಟ್ಕೋಬೋದು. ಇನ್ನೊಂದೇನಪ್ಪ ಅಂತಂದರೆ, ಆನೆನ ಮನೇಲಿ ಇಡೋದ್ರಿಂದ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದು ಮನೆ ಒಳಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಆನೆನ ನಾವು ಯಾವ ರೀತಿ ತೆಗೆದುಕೋಬೇಕು ಅನ್ನೋದು ನಾವು ಮೊದಲು ತಿಳ್ಕೊಬೇಕಾಗುತ್ತೆ. ಏನು ಮಾಡಿರ್ತಾರೆ ಅಂತಂದರೆ, ಕೆಲವೊಬ್ಬರು ಆನೆ ಒಂದು ಸೊಂಡಲು ಮೇಲೆತ್ತಿರುತ್ತೆ, ಇನ್ನೊಂದು ಸೊಂಡಲು ಕೆಳಗಿರುತ್ತೆ. ಆ ರೀತಿ ತೆಗೆದುಕೊಳ್ಳೋಕೆ ಹೋಗಬಾರ್ದು. ಎರಡೂ ಆನೆಗಳು ಸೊಂಡಲು ಮೇಲಿರಬೇಕು. ಆ ರೀತಿನೇ ನಾವು ನೋಡಿ ತೆಗೆದುಕೋಬೇಕಾಗುತ್ತೆ. ಆಮೇಲೆ ಇದನ್ನು ಆದಷ್ಟು ಮುಖ್ಯದ್ವಾರದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಮುಖ್ಯದ್ವಾರದಲ್ಲಿ ಇಡಬೇಕಾದ್ರೂ ಕೂಡ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಎರಡೂ ಡೈರೆಕ್ಷನಲ್ಲಿ ಇಟ್ಟಿರ್ತೀರ, ಆದರೆ ಆಪೋಸಿಟ್ ಸೈಡಲ್ಲಿ ಇಟ್ಟಿರ್ತೀರಿ. ಆ ರೀತಿ ಇಡಬಾರ್ದು. ಎರಡೂ ಮುಖಾಮುಖಿಯಾಗಿ ಇರೋ ಥರ ನೀವು ನೋಡ್ಕೋಬೇಕಾಗುತ್ತೆ. ಹಾಗೆಯೇ ಯಾರ ಮನೆಯಲ್ಲಿ ಒಂದು ಗಂಡ ಹೆಂಡತಿಯ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇರುತ್ತೋ, ಒಂದು ಬಾಂಡಿಂಗ್ ಬರಬೇಕು ಅಂತಂದರೆ, ಅವರ ಬೆಡ್ರೂಮಲ್ಲಿ ನೀವು ಆನೆಗಳನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಆಮೇಲೆ ತುಂಬ ಮನೆಗಳಲ್ಲಿ ಮಕ್ಕಳು ಓದೋದೇ ಇಲ್ಲ, ತುಂಬ ಅಂದರೆ ಮೆಮೊರಿ ಪವರ್ ಕಡಿಮೆ ಇರುತ್ತೆ, ಕಷ್ಟಪಡ್ತಾರೆ ಅಂತ ಅಂದ್ಕೊಳ್ತಿರ್ತಿರೋ, ಅವರ ಸ್ಟಡಿ ಟೈಮಲ್ಲೇ ಪುಟ್ ಪುಟ್ಟದೊಂದು ಮಣ್ಣಿನ ಆನೆಗಳನ್ನ ಇಡಿ, ಅದು ತುಂಬಾ ಒಳ್ಳೆಯದು. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ, ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಅಂದ್ಕೊಂಡಿರ್ತಾರೋ, 7 ಅಂದರೆ 7 ಆನೆಯ ಒಂದು ಚಿತ್ರವನ್ನು ತೆಗೆದುಕೊಂಡು ಬಂದು ನೀವು ಹಾಕ್ಕೊಂಡ್ರೆ ಅದು ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಯಾವ ದಿಕ್ಕಿನಲ್ಲಿ ಅದನ್ನು ನಾವು ಹಾಕ್ಕೋಬೇಕು ಅಂತಂದರೆ, ಉತ್ತರ ದಿಕ್ಕಿನಲ್ಲಿ ನೀವು ಆ ಪಿಕ್ಚರ್ನ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಹಾಗೆಯೇ ಫ್ರೆಂಡ್ಸ್, ಈ ವಾಸ್ತು ಪ್ರಕಾರ ಪ್ರತಿಯೊಬ್ಬರೂ ಕೂಡ ನೀವು ಮನೆಯಲ್ಲಿ ಆನೆ ಇಟ್ಕೊಳ್ಳೋದ್ರಿಂದ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ನಾವು ಕಾಣ್ತಾ ಹೋಗ್ಬೋದು. ಹಾಗೆಯೇ ನಾವು ಏನಾದರೂ ಒಂದು ನಾವು ಸಮಾಜದಲ್ಲಿ ಒಂದು ಹೆಸರು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅನ್ನೋದಾದರೆ, ಅದ್ರ ಜೊತೆಲಿ ನಾವು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಅಂದ್ಕೊಳ್ಳೋದಾದರೆ, ಖಂಡಿತವಾಗ್ಲೂ ನೀವು ಆನೆಗಳನ್ನ ಇಟ್ಕೊಳ್ಳಿ, ಅದು ತುಂಬಾ ಒಳ್ಳೆಯದಾಗುತ್ತೆ. ನೀವು ಇನ್ನೊಂದು ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು. ಏನಪ್ಪ ಅಂತಂದರೆ, ನಾವು ಆನೆಯನ್ನೇ ಯಾಕೆ ನಾವು ಮನೇಲಿ ಇಟ್ಕೋಬೇಕು ಅಥವಾ ಆಫೀಸ್ಗಳಲ್ಲಿ ಇಟ್ಕೋಬೇಕು ಅನ್ನೋದಾದರೆ, ಆನೆಯು ಒಂದು ಶುಭ ಸಂಕೇತ. ಇನ್ನೊಂದೇನಪ್ಪ ಅಂತಂದರೆ, ಶಕ್ತಿಯಲ್ಲಾಗಿರ್ಬೋದು, ವಯಸ್ಸು, ನಿಷ್ಠೆ, ಜ್ಞಾನ ಇತ್ಯಾದಿಗಳಲ್ಲೂ ಕೂಡ ಅದು ಒಂದು ಸಂಕೇತವಾಗಿದೆ. ಹಾಗಾಗಿ ಫ್ರೆಂಡ್ಸ್, ಈ ಆನೆಯನ್ನು ನಾವು ಶುಭ ಸಂಕೇತ ಅಂತೇಳಿ ಮನೆಯಲ್ಲಿ ತಂದಿಟ್ಕೋಬೋದು. ಇದನ್ನು ನಾವು ಮಣ್ಣಿಂದಾದರೂ ತೆಗೆದುಕೊಂಡು ಬರ್ಬೋದು, ಪಂಚಲೋಹದ್ದು ತೆಗೆದುಕೋಬೋದು, ಆಮೇಲೆ ಕಲ್ಲಿಂದನೂ ಕೂಡ ನಾವು ಉಪಯೋಗಿಸ್ಕೋಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಶಕ್ತಿ ಇತ್ತು ಅಂತಂದರೆ ಬೆಳ್ಳಿದನ್ನು ನೀವು ತೆಗೆದುಕೊಂಡು ಬಂದು ದೇವರ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿಮಗೆ ಯಾವುದು ಸಿಗುತ್ತೋ ಅಥವಾ ನಿಮ್ಮ ಮನೇಲಿ ಈಗ ಆಲ್ರೆಡಿ ಇತ್ತು ಅಂತಂದರೆ ನೀವು ಅದನ್ನೇ ಇಡ್ಬೋದು, ಇಲ್ಲವಾದರೆ ಹೊಸದನ್ನು ಕೂಡ ತಂದು ಇಡಬಹುದು. ಹಾಗೆಯೇ ಇದನ್ನು ನೀವು ಅಂಗಡಿಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಆಫೀಸ್ ಟೇಬಲ್ ಮೇಲಾಗಿರ್ಬೋದು, ನೀವು ಎಲ್ಲಿ ಇಡಬೇಕು ಅಂತಂದರೆ ಯಾವ ದಿಕ್ಕಿನಲ್ಲಿ ಅನ್ನೋದಾದರೆ, ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಎರಡು ಆನೆಗಳನ್ನ ಇಟ್ಕೊಳ್ಳೋದಂದ್ರೆ ಅದು ತುಂಬ ಶುಭ ಎಂದು ನಾವು ಕರಿತೇವೆ. ಹಾಗೆಯೇ ಇನ್ನೊಂದೇನು ಅಂತಂದರೆ, ಆನೆಯ ಪ್ರತಿಮೆಯನ್ನು ಇಟ್ಕೊಳ್ಳೋದ್ರಿಂದ ನಾವು ಲಕ್ಷ್ಮಿಯ ಒಂದು ಅಪಾರ ಅನುಗ್ರಹ ಕೂಡ ಪಡಿಬೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಾವು ಸಹಜವಾಗಿ ನಾವು ಎರಡು ಆನೆಗಳನ್ನ ತೆಗೆದುಕೊಂಡು ಬಂದು ದೇವ್ರ ಮನೇಲಿ ಇಟ್ಟಿರ್ತೀವಿ. ನೀವು ಇನ್ನೊಂದು ಮಾಡ್ಬೋದು ಏನಪ್ಪ ಅಂತಂದರೆ, ನೀವು ಎರಡು ಪುಟ್ಟ ಪುಟ್ಟದ ಆನೆಗಳನ್ನ ತೆಗೆದುಕೊಂಡು ಬಂದು ನಿಮ್ಮ ಬೀರುವಿನಲ್ಲಿ ನೀವೆಲ್ಲಿ ಜ್ಯುವೆಲರಿ ಬಾಕ್ಸ್ ನೀಡುತ್ತೀರಾ ಅಲ್ಲಿ ಇಟ್ಟರೆ ಅದು ತುಂಬಾ ಒಳ್ಳೆಯದು. ಹಾಗೆ ಲಕ್ಷ್ಮೀ ಅನುಗ್ರಹ ಯಾವಾಗಲೂ ಕೂಡ ಶಾಶ್ವತವಾಗಿಯೇ ಇರುತ್ತೆ. ಹೀಗೆ ಫ್ರೆಂಡ್ಸ್, ನಾವು ಜೋಡಿ ಆನೆಗಳನ್ನ ಮನೇಲಿ ಇಟ್ಕೊಳ್ಳೋದ್ರಿಂದ ಮನೇಲಿ ಯಾವಾಗಲೂ ಕೂಡ ಒಂದು ಸಂತೋಷ, ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಇದೊಂದು ಶುಭ ಸಂಕೇತ ಆಗಿರೋದ್ರಿಂದ ನಾವು ಇದನ್ನು ರೆಗ್ಯುಲರಾಗಿ ಮನೇಲಿ ತಂದು ಇಟ್ಕೋಬೋದು. ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ, ಇದನ್ನು ನಾವು ಮುಖ್ಯದ್ವಾರದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಅಂತೇಳಿ. ಮುಖ್ಯದ್ವಾರದಲ್ಲಿ ಇಡ್ಬೋದು, ಹಾಗೆ ಬೆಡ್ರೂಮಲ್ಲಿ ಇಡ್ಬೋದು, ಅದ್ರ ಜೊತೆಲಿ ಮಕ್ಕಳ ಸ್ಟಡಿ ಟೇಬಲ್ ಸಹ ನೀವು ಇಡ್ಬೋದು. ನೋಡಿ ಫ್ರೆಂಡ್ಸ್, ಈ ಆನೆಗಳನ್ನ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಇಟ್ಕೊಂಡಿರ್ತೀರಿ, ಆದರೆ ಎಷ್ಟೋ ಜನಕ್ಕೆ ಅದು ಗೊತ್ತಿರೋದಿಲ್ಲ ನಾವು ಯಾವ ಕಾರಣಕ್ಕೆ ಇಟ್ಕೋಬೇಕಾಗುತ್ತೆ ಅಂತೇಳಿ. ಜಸ್ಟ್ ನಾವು ಅಲಂಕಾರಿಕವಾಗಿ ನಾವು ಉಪಯೋಗಿಸ್ಕೊಳ್ತಾ ಇರ್ತೇವೆ. ಇವತ್ತು ನಾನು ಅದರ ಉಪಯೋಗಗಳನ್ನ ತಿಳಿಸ್ಕೊಟ್ಟಿದ್ದೇನೆ, ಅದರಿಂದ ನಮಗೇನೆಲ್ಲ ಅದೃಷ್ಟ ಬರುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ, ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.